ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎನ್ ಇಸ್ ಕುಕಿಂಗ್ ಬಿ. ಬನ್ನಿ, ಇವತ್ತು ಮನೆಯಲ್ಲೇ ರೋಸ್ ಮೇರಿ ವಾಟರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇದನ್ನು ಒಂದ್ಸರಿ ನೀವು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 7 ಡೇಸ್ ತನಕ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಗೂಗಲಲ್ಲೂ ಕೂಡ ಫೈಂಡ್ ಮಾಡ್ಬೋದು. ಸೊ ಎಷ್ಟೊಂದು ಉಪಯೋಗ ಇದೆ ಇದರಿಂದ. ಸೊ ಬನ್ನಿ, ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ರೋಸ್ ಮೇರಿ ವಾಟರ್ಗೋಸ್ಕರ 500 ml ಆಗೋಷ್ಟು ನೀರನ್ನ ಕುದಿಯಾಕಿಟ್ಟಿದ್ದೀನಿ. ಇಲ್ಲಿ ನಾನು ರೋಸ್ ಮೇರಿನ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಪ್ಯಾಕೆಟ್ ಬಂದು 20 rupees ಏನೋ ಇರುತ್ತೆ. ಸೊ ನಾನು ಆ ಪ್ಯಾಕೆಟಲ್ಲಿ ಅರ್ಧ ಯೂಸ್ ಮಾಡ್ತಿದ್ದೀನಿ. ಸೊ ಮಿಕ್ಕಿದ್ದರ್ಧ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡ್ಕೋಬೋದು. ಸೊ ಇದರಿಂದನೇ ನಾನು ಆಯಿಲ್ ಕೂಡ ಮಾಡಿದ್ದೀನಿ. ಅದು ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲಲ್ಲಿ ಈ ಲೀಫ್ ಹಾಕಿ ಕುದಿಸ್ಕೊಳ್ಳಿ. ಸೊ ಕುದಿಸ್ಕೊಂಡು ಒಂದು ಫುಲ್ ಡೇ ಬಿಟ್ಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಅದು ಆ ಎಣ್ಣೆನ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಎಣ್ಣೆ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಈ ರೋಸ್ ಮೇರಿ ಆಯಿಲ್ ಹಾಗೆ ವಾಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಿಮಗೆ ಬೇಬಿ ಹೇರ್ ಎಲ್ಲ ಕೂಡ ಗ್ರೋ ಆಗೋದು ನೋಡ್ತೀರಾ, ಹಾಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಖಂಡಿತ ಇದು ಒಂದ್ಸರಿ ಟ್ರೈ ಮಾಡಿ, ಎಲ್ಲರಿಗೂ ಯೂಸ್ ಆಗುತ್ತೆ. ರೋಸ್ ಮೇರಿ ವಾಟರ್ಗೋಸ್ಕರ ಇಲ್ಲಿ 1/2 liter ಆಗೋಷ್ಟು ನೀರಲ್ಲಿ 1/2 packet ಅಂದರೆ 5 grams ಆಗುವಷ್ಟು ರೋಸ್ ಮೇರಿ ಎಳೆಗಳನ್ನು ಹಾಕ್ಕೊಂಡು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕುದಿಸ್ಕೊಂಡಿದ್ದೀನಿ. ಇದನ್ನು ಹಾಗೆ ಬಿಟ್ಬಿಡಬೇಕು. ಒಂದು 10-15 ನಿಮಿಷ ನೀವು ಹಾಗೆ ಬಿಟ್ಬಿಟ್ರೆ ಇದು ಕಂಪ್ಲೀಟಾಗಿ ತಣ್ಣಗಾಗಿ ಕಲರ್ ನೋಡ್ತಿದ್ದೀರಲ್ಲ ಈ ರೀತಿ ಆಗುತ್ತೆ. ಸೊ ತಣ್ಣಗಾದಮೇಲೆ ಇದನ್ನು ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಸ್ಕ್ಯಾಲ್ಪ್ಗೆ, ಕೂದಲಿಗೆ ಎಲ್ಲ ಕಡೆ ಈ ರೀತಿ ಸ್ಪ್ರೇ ಮಾಡಿಬಿಡಿ. ಸ್ಪ್ರೇ ಮಾಡಿ ಹಾಗೆ ಬಿಟ್ಬಿಡಿ ಕೂದಲನ್ನ. ಏನೂ ಆಗಲ್ಲ, ಇದು ಬರೀ ವಾಟರ್ ಆಗಿರೋದ್ರಿಂದ ಕೂದಲಿಗೆ ಏನೂ ಎಫೆಕ್ಟ್ ಆಗಲ್ಲ. ಫುಲ್ ಡೇ ಹಾಗೆ ಬಿಟ್ಬಿಡಿ. ಸೊ ನೆಕ್ಸ್ಟ್ ಡೇ ನೀವು ಬೇಕಾದ್ರೆ ತಲೆಸ್ನಾನ ಮಾಡ್ಕೋಬೋದು, ಇಲ್ಲ ನೀವು ನೈಟ್ ಪೂರ್ತಿ ಕೂಡ ಈ ರೀತಿ ಬಿಟ್ಬಿಟ್ಟು ತಲೆಸ್ನಾನ ಮಾಡ್ಬೋದು. ಸೊ ಹಾಗೆ ತಲೆಯಲ್ಲಿದ್ದರೂ ಕೂಡ ಏನಾಗಲ್ಲ, 2 ದಿನ ಹಾಗೆ ಬಿಟ್ಬಿಟ್ಟು ಕೂಡ ನೀವು ತಲೆಸ್ನಾನ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.